ತಿರುಗೋ, ಹಿಂದೆ ತಿರುಗೋ, ತಿರುಗೋ, ಬಟ್ಟೆ ಬಿಚ್ಚು ಇಲ್ಲ ಶೂಟ್ ಮಾಡ್ಬಿಡ್ತೀನಿ, ಬಾಯ್ಗೆ ಇಡ್ಬೋದಲ್ವ. ಈ ಕಾಲೇಜಿನಲ್ಲಿ KGF ನ ಈ ಮುಂದುವರೆದ ಭಾಗ ಏನಿದು? ಮೊದಲ ಸಿನಿಮಾಕ್ಕೆ ನಿಮಗೆ ಗಾಂಧಿನಗರದ ವರ್ಡ್ ಬರ್ತಾ ಇದೆ, ಫ್ಯಾಮಿಲಿ ತರ ಇದ್ವಿ. ಎಷ್ಟೋ ಕಾಲೇಜ್ಗಳಲ್ಲಿ ಸರ್ ನಾವು ಪ್ರಮೋಟ್ ಮಾಡಕ್ ಹೋಗ್ತಿದ್ವಿ, ನಾವು ಸ್ಟ್ಯಾಂಡೀಸ್ ಎಲ್ಲೆಲ್ಲ ಇಟ್ಟಿರ್ತಿದ್ವಿ, ಇಟ್ಬಿಟ್ಟು ಪ್ರಮೋಟ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಯಾವ್ದೋ ದೊಡ್ಡ ಸ್ಟಾರ್ ಯಾವ್ದಾರು ಸಿನಿಮಾ ಪ್ರಮೋಟ್ ಬರ್ತಿದೆ, ಪ್ರಮೋಷನ್ ಬರ್ತಿದೆ ಅಂದ್ರೆ ಕಿತ್ತೆಸ್ಬಿಟ್ಟಿರ್ತಿದ್ರು. ಏನು ಹೇಳ್ತೀಯಾರ, ಏನು ನಾವು ಸಾಂಗ್ ಬಿಡ್ತೀವಿ ಸ್ವಲ್ಪ ವೈರಲ್ ಆಗುತ್ತೆ, ಹೋಗಿ ಸಿನಿಮಾ ಬಿಡ್ತೀವಿ ಅನ್ನೋ ರೀತಿಲಿ ಅನ್ಕೊಂಡಿದ್ವಿ. ಬಟ್ ಆಮೇಲೆ ಇಳಿದಾದ್ಮೇಲೆ ಗೊತ್ತಾಯ್ತು ಇದು ವೈರಲ್ ಅಲ್ಲ, ವೈರಲ್ ಫೀವರ್. ನಮಸ್ಕಾರ, ನಿಮ್ಗೆ ಕನ್ನಡ ಬರುತ್ತೆ ಅಂತ ಕೇಳ್ತಾ ಇದ್ದೆ. ಜನ ಒಂದು ನಿಮಿಷ ಎದ್ರುಕೊಂಡು ನೋಡ್ಬಿಟ್ಟು ಸ್ವಲ್ಪ ಇವಾಗೆಲ್ಲ ಕ್ಯಾಮ್ರಾಗೆ ಅನ್ಬಿಟ್ಟು ಚೆನ್ನಾಗಿ ಮಾಡ್ಬಿಟ್ಟು ಬಂದಿದ್ದೀನಿ. ಗಡ್ಡ ಕೂದಲೆಲ್ಲ ಜಾಸ್ತಿ ಭಯ ಪಡ್ಕೊಳ್ಳೋದು ಒಂದಷ್ಟು ಕಡೆ. ನಟ ಸಾರ್ವಭೌಮ ಅಂತ ಕರೀತಾರೆ. ನಟ ಸಾರ್ವಭೌಮ ನಮಸ್ತೆ. ಈಗ ಯಾರು ನಮ್ಮ ಇಡೀ ತಂಡವನ್ನು ಒಂದು ಪರಿಚಯ ಮಾಡಿಕೊಡಿ ನನಗೆ. ರಿಯಲ್ ರನ್ನ ಶಶಾಂಕ್ ಸಿಂಹ ಮಾನ್ಯ, ನಾನು ರಂಜನ್ ಸರ್, ಜತಿನ್ ಧನುಷ್. ನಿಮ್ಮ ಅಲ್ಲದೇ ಬೇರೆ ಇದಾರಲ್ವಾ ಸಿನಿಮಾ? ಹಲವಾರು ಕ್ಯಾರೆಕ್ಟರ್ಸ್ ಬರುತ್ತೆ. ಒಟ್ಟು ಸುಮಾರು ಎಷ್ಟು ಕ್ಯಾರೆಕ್ಟರ್ ಬರ್ತದೆ ಇದರಲ್ಲಿ? ಒಂದು 16-17 ಪ್ರಾಮಿನೆಂಟ್ ಕ್ಯಾರೆಕ್ಟರ್ಸ್, ಅದನ್ನ ಬಿಟ್ಟು ನೋಡಿದ್ರೆ ತುಂಬ ಇದೆ ಕ್ಯಾರೆಕ್ಟರ್ಸ್. ಅಂದರೆ ಒಂದು 30 ಕ್ಯಾರೆಕ್ಟರ್ಸ್ ಅಟ್ ಲೀಸ್ಟ್ ಬರುತ್ತೆ. ಅಂದರೆ ಕಾಲೇಜ್ ವಾತಾವರಣ ಅಲ್ವಾ, ಸೊ ಎಲ್ಲ ಟೀಚರ್ಸು, ಪ್ರಿನ್ಸಿಪಲ್ಲು, ಸೀನಿಯರ್ಸು, ಜೂನಿಯರ್ಸು ಎಲ್ಲರನ್ನೂ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಕಾಲೇಜ್ ಹೋದಾಗ ಏನು ಅನ್ಸುತ್ತೆ ಅಂದರೆ ಫ್ರೆಶ್ ಆಗಿ ಯಾರ್ಯಾರು ಇರ್ತಾರೆ ಅದನ್ನೆಲ್ಲ ಡೀಟೇಲಾಗಿ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ಈ ಕಾಲೇಜಲ್ಲಿ KGF ನ ಈ ಮುಂದುವರೆದ ಭಾಗ ಏನಿದು? ನೆಕ್ಸ್ಟ್ ಗರುಡ ಔಟ್ ಆಫ್ ಸಿಲೆಬಸ್. ನಾವು ಬ್ಯಾಕ್ ಬೆಂಚರ್ ಅಲ್ಲ ಸರ್, ಕಾಲೇಜ್ ಡ್ರಾಪ್ ಔಟ್ ನಾವು. ಹೌದಾ? ಅಥವಾ ಒಂದೇ ಕ್ಲಾಸ್ ಅಲ್ಲಿ ತುಂಬಾ ವರ್ಷ ಸರ್ವಿಸ್ ಮಾಡಿದ್ದೀವಿ. ನಮ್ ಕ್ಯಾರೆಕ್ಟರ್ ಫುಲ್ ಸರ್ವಿಸ್ ಮಾಡಿದೆ. ಇನ್ನ ತುಂಬಾ ಕೂದಲು ಗಡ್ಡ ಎಲ್ಲ ಇತ್ತು, ಭಯಂಕರವಾಗಿ ಕಾಣಿಸ್ತಾ ಇದೆ. ಹೌದಾ? ಒಂದ್ಸತಿ ಸಡನ್ ಆಗಿ ಮೊನ್ನೆ ರೀಸೆಂಟ್ ಆಗಿ ಬೆಳಗ್ಗೆ ಎದ್ಬಿಟ್ಟು ನನಗೆ ಭಯ ಆಗೋಯ್ತು. ಅವಾಗ ರಂಜನ್ ಅವ್ರಿಗೆ ಒಂದು ಸಜೆಷನ್ ಕೇಳಿದೆ, ಈ ತರ ಭಯ ಆಗ್ತದೆ ಏನ್ ಬಿಡ್ಲಿ ಅಂತ. ಹಿಂಗಿರು ರಿಲೀಸ್ ಆಗ್ತದೆ ಅಲ್ಲ, ರಿಲೀಸ್ ಆಗ್ತಾ ಇತ್ತು, ಹೇಗೂ ಧರ್ಮಸ್ಥಳಕ್ಕೆ ಹೋಗ್ಬಂದು ಬೋರ್ಡ್ ಹೊಡಿಸ್ಬಿಡ್ಬೋದು, ಬೇರೆ ಫಿಲಮ್ಸ್ ಮಾಡಲ್ಲ. ಸೊ ನೀವು, ನಿಮ್ಮ ಕೂದಲು ಬಹಳ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನಮ್ಮ ಕೂದಲಿಲ್ಲದೆ ಇರೋದ್ರಿಂದ ಕಾಡಲ್ಲಿ ಸಿಕ್ಕ ಸೊಪ್ಪಾಕಿದೆ ಸರ್. ಅಲ್ಲಿ ಹಾಸನ್ ರೋಡಲ್ಲಿ ರೋಡಲ್ಲಿ ಒಂದು ಎಣ್ಣೆ ಮಾರ್ತಾರೆ, ಅಡ್ವರ್ಟೈಸ್ಮೆಂಟ್ ಮಾಡೋರೆಲ್ಲ ಇಷ್ಟು ಉದ್ದ ಕೂದಲು ಬಿಟ್ಟು. ಹೌದು, ನಾನು ಒಂದ್ಸರಿ ಕಾರ್ಲಿಲ್ಸ್ ಅವ್ರಿಗೆ ಹೇಳಿದೆ, ಈ KGF ಮಾಡೋ ಮೊದಲು ನಿಮ್ಮನ್ನ ನೋಡ್ಬಿಟ್ಟಿದ್ರೆ ಎಲ್ಲ ಎತ್ತಾಕೊಂಡು. ಸೊ ಈ ಸಿನಿಮಾ ಯೂತ್ ಓರಿಯೆಂಟೆಡ್ ಆಗಿದೆ, 18-22 ವರ್ಷದ ಒಳಗಿನವರು ನೀವೆಲ್ಲರೂ ಆಕ್ಟ್ ಮಾಡಿದಿರಿ, ಮತ್ತು ಅದರ ಕೆಲವು ಗ್ಲಿಮ್ಸ್ ಅನ್ನ ನೋಡಿದೆ ನಾನು, ತುಂಬ ಸಂತೋಷ ಆಗಿತ್ತು ನನಗೆ. ಯಾಕೆಂದ್ರೆ ಒಂದಿಷ್ಟು ಸಿನಿಮಾದ ವ್ಯವಸಾಯದಲ್ಲಿ ನಾವು ಇರೋದ್ರಿಂದ ಒಂದು ಸಿನಿಮಾ ಅದರ ಚೂರು ಪಾರು ನೋಡಿದಾಗ ಗೊತ್ತಾಗುತ್ತೆ ಇದರ ಹಣೆ ಬರ ಏನು ಅಂತ. ಬಟ್ ಈ ಸಿನಿಮಾದ ಬಗ್ಗೆ ತುಂಬ ಭರವಸೆ ಹುಟ್ಟಿದೆ ನನಗೆ, ಬಹಳ ಲವಲವಿಕೆಯಿಂದ ಆಕ್ಟ್ ಮಾಡಿದಿರಿ, ಮತ್ತೆ ಎಲ್ಲರಿಗೂ ನಿಮ್ದು ಇದು ಫಸ್ಟ್ ಸಿನಿಮಾ ಅಂತ ಅನಿಸ್ತದೆ. ಆದರೆ ಸಿನಿಮಾ ಫಸ್ಟ್ ಸಿನಿಮಾ ಅಂತ ಅನಿಸೋದಿಲ್ಲ ನಿಮ್ಮ ಪಾತ್ರದ ಅಭಿವ್ಯಕ್ತಿಯಲ್ಲಿ. ಸೊ ಹಾಗಾಗಿ ಒಬ್ಬೊಬ್ಬರು ನಿಮ್ಮ ಈ ಜರ್ನಿ 3 ವರ್ಷದ್ದು, ಇದು ಸುದೀರ್ಘವಾದದ್ದು, ಬಹುಶಃ ಕಸಗುಡಿಸೋದ್ರಿಂದ ಹಿಡಿದು ಎಲ್ಲ ಕೆಲಸವನ್ನು ಮಾಡಿದ ಎಕ್ಸ್ಪೀರಿಯನ್ಸ್ ಇದೆ ಅಂತ ನಿಮ್ಮ ನಿರ್ದೇಶಕರು ಹೇಳಿದರು. ಹಾಗಾಗಿ ಒಬ್ಬೊಬ್ಬರಾಗಿ ನಿಮ್ಮ ನೀವೇ ಹೇಳಿ, ಯಾಕಂದ್ರೆ ಮಹಿಳಾ ಮೀಸಲಾತಿ ಮತ್ತು ಮೋದಿ ಅವರು ಹೇಳ್ತಾರೆ ಲಾರಿ ಶಕ್ತಿ. ಅದೇ ಸರ್, ಈ ತರ ಆಡಿಷನ್ ಕಾಲ್ ಮಾಡಿದ್ರ, ಅವಾಗ ಆಕ್ಚುಲಿ ನಾನು ಇರ್ಲಿಲ್ಲ, ಒಂದು 6 ಮಂತ್ಸ್ ಆಗಿತ್ತು ಇವತ್ತು ಟೀಮ್ ಆಗಿ. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ಗೆ ನಾನು ಆಕ್ಚುಲಿ ಜಾಯ್ನ್ ಆದ, ಸೆಕೆಂಡ್ ರೌಂಡ್ ಇನ್ನೊಂದು ಆಡಿಷನ್ ಕರೆದಿದ್ರು.
ಅವಾಗ ನಾನು ಜಾಯ್ನ್ ಆದೆ. ನಾನು ಯಾವ ಪಾರ್ಟಿಗೆ ಆಡಿಷನ್ ಕೊಟ್ಟಿದ್ನೋ ಅದೇ ಸಿಕ್ಕಿದೆ ನನಗೆ. ಮಾಯಾ ಅಂತ ಒಂದು ಕ್ಯಾರೆಕ್ಟರು, ಸ್ವಲ್ಪ ಒಂದು ಬಜಾರಿ ಹುಡುಗಿ ಥರ ಕ್ಯಾರೆಕ್ಟರ್ ಹೊಂದಿದೆ, ನಂಗೆ ತುಂಬ ಇಷ್ಟ ಆಗಿತ್ತು. ಅದನ್ನೇ ನಾಲ್ಕು ಚಾಯ್ಸ್ ಕೊಟ್ಟಿದ್ದೆ. ವೈಯಕ್ತಿಕವಾಗಿ ಹೇಗಿದ್ದೀರಿ ನೀವು? ಏನಾಯ್ತು ಅಂತಂದ್ರೆ, ಅದೇ ನಮ್ ಡೈರೆಕ್ಟರ್ ಸರ್ ಈಗ ನಾಲ್ಕು ಪ್ರಾಮಿನೆಂಟ್ ಕ್ಯಾರೆಕ್ಟರ್ಸ್ ಇತ್ತು ಹುಡುಗಿದು, ಸೊ ನಾಲ್ಕನ್ನು ಟ್ರೈ ಮಾಡೋದಕ್ಕೆ, ಲೈಕ್ ನಾಲ್ಕು ಮಾಡಿದ್ರೆ ಯಾರು ನಿಮ್ ಬೆಟರ್ ಸೂಟ್ ಆಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ಅಂತಂದ್ರು. ನಾನು ಇದನ್ನೇ ಚೂಸ್ ಮಾಡಿದೆ, ಎಲ್ಲ ಬೇರೆ ಮಾಡಿದ್ರು ಇದನ್ನೇ ಸರ್ ಪರ್ಫೆಕ್ಟ್ ಆಗಿದೆ ನಿಮ್ ಕ್ಯಾರೆಕ್ಟರ್. ಸೊ ನನ್ಗೆ ಖುಷಿ ಇದೆ ಮಾಡಿರೋದು. ಸೊ ತುಂಬ ಚೆನ್ನಾಗಿತ್ತು ಸರ್, ಇವರೆಲ್ಲ ಫುಲ್ ಆಲ್ರೆಡಿ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ, ಆಮೇಲೆ ಜಾಯ್ನ್ ಆದೆ ಅಂತ ಒಂದಿನೂ ಅನ್ಸಿಲ್ಲ, ಒಂಥರ ಫ್ಯಾಮಿಲಿ ತರ ಆಗ್ಬಿಟ್ಟು. ಸ್ವಲ್ಪ ಜೋರಿದ್ದೀನಿ, ಸೊ ಅಡ್ಜಸ್ಟ್ ಆಯ್ತು. ಬಟ್ ಸ್ಪೆಷಲ್ ಥಿಂಗ್ ಏನಂದ್ರೆ ಸರ್, ವರ್ಕ್ಶಾಪ್ ಅಲ್ಲಿ ಎಲ್ಲರೂ ಎಲ್ಲ ಕ್ಯಾರೆಕ್ಟರ್ಸು ಮಾಡಿದೀವಿ. ಅಂದರೆ ಯಾವ್ದಕ್ಕೆ ಯಾವ್ದು ಸೂಟ್ ಆಗುತ್ತೆ ಅಂತ ಡೈರೆಕ್ಟರ್ ಸರ್ ನೋಡ್ತಿದ್ರು. ಬಟ್ ಎಲ್ಲ ಕ್ಯಾರೆಕ್ಟರ್ಸು ಎಲ್ಲರೂ ಮಾಡಿದ್ದೀವಿ. ಸೊ ಯಾರು ಏನೇನು ಪ್ಲೇ ಮಾಡ್ತಾರೆ, ನಾವು ಆ ಕ್ಯಾರೆಕ್ಟರ್ನ ಅನುಭವಿಸಿದ್ದೀವಿ. ಸೊ ಅದೊಂದು ಸ್ಪೆಷಲ್ ಥಿಂಗ್. ಯೂಶ್ವಲಿ ಇವಾಗ ಒಂದು ಕ್ಯಾರೆಕ್ಟರ್ ಒಂದು ಸಿನಿಮಾ ಅಂದರೆ ಒಂದು ಕ್ಯಾರೆಕ್ಟರ್ ಕರೀತಾರೆ, ಅದನ್ನು ಮಾಡಿಸ್ಬಿಡ್ತಾರೆ. ಬಟ್ ಆ ಥರ ಮಾಡಲಿಲ್ಲ, ಈ ಪ್ರೊಸೆಸ್ ಒಂಥರ ಒಂಚೂರು ಡಿಫ್ರೆಂಟಾಗಿ ಮಾಡಿದ್ವಿ. ಸೊ ಶೂಟಿಗೆ ಹೋದಾಗ್ಲೂ ಅವಾಗ್ಲೂ ಈಸಿ ಆಗ್ತಿತ್ತು. ಸೊ ಇವನು ನಾವೆಲ್ಲ ನಾಲ್ಕು ಜನ ಫ್ರೇಮಲ್ಲಿದ್ದರೆ ನೀನು ಹೀಗೆ ಮಾಡು, ಹಿಂಗೆ ಮಾಡಿದ್ರೆ ಚೆನ್ನಾಗಾಗ್ತಿದೆ, ಹಿಂಗೆ ಮಾಡಿದಲ್ಲ ಚೆನ್ನಾಗಿಲ್ಲ. ಸೊ ಆ ಇಂಟ್ರ್ಯಾಕ್ಷನ್ಸು, ಆ ಬಾಂಡಿಂಗು ಫ್ರೇಮ್ ಮೇಲೆ ಅದು ಕಾಣುತ್ತೆ. ಅದು ಅದರಿಂದಾನೇ ಸ್ವಲ್ಪ ಚೆನ್ನಾಗಿ ಬಂದಿದೆ ಅಂತ ನಮಗೂ ಎಲ್ಲರಿಗೂ. ಯಾಕಂದರೆ ನಮ್ಗೆ ಡೈಲಾಗ್ಸ್ ಇರಲಿಲ್ಲ ಸರ್, ಒಂದು ಸ್ಕ್ರಿಪ್ಟ್ ಥರ ಇರಲಿಲ್ಲ, ಇತ್ತು ಬಟ್ ಅಷ್ಟು ಫಾಲೋ ಮಾಡಿ ಅಂತ ಇರಲಿಲ್ಲ. ನಮಗೆ ಒಂದು ಲಿಬರ್ಟಿ ಕೊಟ್ಟಿದ್ರು, ಏನಾದರೂ ಲೈಕ್ ನಿಮ್ಮ ಶೈಲಿಯಲ್ಲಿ ಹೇಳಿ ಅಂತ. ಸೊ ಏನಾಗ್ತಿತ್ತು, ನಾನು ಆ ಕ್ಯಾರೆಕ್ಟರ್ ಪ್ಲೇ ಮಾಡಿದಾಗ ನಾನು ಹೇಳಿದ ಡೈಲಾಗ್ ಪಂಚ್ ಆಯಿತು ಅಂತಂದರೆ ಅದನ್ನು ಸರ್ ನೋಟ್ ಡೌನ್ ಮಾಡ್ಕೊಳ್ಳಿ, ಇದು ಚೆನ್ನಾಗಿದೆ, ಈ ಕ್ಯಾರೆಕ್ಟರ್ ಈ ಡೈಲಾಗ್ ಸೂಟ್ ಆಗುತ್ತೆ ಅಂತ. ಸೊ ನಾನೇ ಬೇರೆ ಕ್ಯಾರೆಕ್ಟರ್ ಮಾಡ್ಬೇಕಂದ್ರೆ ಅದರಲ್ಲೂ ಚೆನ್ನಾಗಿ ಬಂತು ಅಂದರೆ ಆ ಡೈಲಾಗು ತೊಗೊಂತಾ ಇದ್ರು. ಸೊ ಆ ಥರ ತುಂಬ, ಹಾಂ, ವರ್ಕ್ಶಾಪಲ್ಲಿ. ಸೊ 1 ಇಯರ್ ಮಾಡಿದ್ವಿ ವರ್ಕ್ಶಾಪು, ಅದು ಅಷ್ಟೇ ತುಂಬ. ಅಂದರೆ ಇಡೀ ಸಿನಿಮಾನ ನಾವು ಆ್ಯಕ್ಚುಲಿ ಫೋನಲ್ಲಿ ಶೂಟ್ ಮಾಡಿ ಹೆಂಗ್ ಬರುತ್ತೆ ಅಂತ ಎಲ್ಲರೂ ಆಕ್ಚುಲಿ ನೋಡ್ಬಿಟ್ಟಿದೀವಿ ಒಂದ್ಸಲಿ. ಅದಾದ್ಮೇಲೆ ಶೂಟಿಂಗಿಗೆ ಹೋದ್ವಿ, ಯಾಕಂದ್ರೆ ಶೂಟಿಂಗಿಗೆ ಗೊತ್ತು ಸುಮಾರು ಖರ್ಚುಗಳಾಗತ್ತೆ. ಸೊ ಅದನ್ನ ಇದು ಮಾಡಕ್ಕೆ ಮೊಬೈಲಲ್ಲಿ ಪೂರ್ತಿ ಶೂಟ್ ಮಾಡಿ ಮ್ಯೂಸಿಕ್ ಡಮ್ಮಿ ಮ್ಯೂಸಿಕ್ ಹಾಕಿ ಎಡಿಟ್ ಮಾಡಿಬಿಟ್ಟು ಒಂದ್ಸಲಿ ನೋಡಿ ಯಾವ್ದು ವರ್ಕ್ ಆಗ್ತಿದೆ ಯಾವ್ದು ವರ್ಕ್ ಆಗ್ತಿಲ್ಲ ಅಂತ ನೋಡಿ ಆಮೇಲೆ ಶೂಟ್ಗೆ ಹೋಗಿದ್ದು. ಸೊ ಒಂದು ಗುಡ್ ಪ್ರೊಸೆಸ್, ಎಲ್ಲರೂ ಇನ್ವಾಲ್ವ್ ಆಗಿದ್ವಿ, ಎಲ್ಲರೂ ಫ್ಯಾಮಿಲಿ ಥರ ಇದ್ವಿ, ತುಂಬ ತುಂಬ ಖುಷಿಯಾಗಿ ಕೆಲಸ ಮಾಡಿದ್ವಿ. ಸಿನಿಮಾಕ್ಕೆ ನಿಮಗೆ ಗಾಂಧಿನಗರದ ವರ್ಡ್ ಬರ್ತಾ ಇದೆ, ಫ್ಯಾಮಿಲಿ ಥರ ಇದ್ವಿ. ಇಲ್ಲ ಇಲ್ಲ, ಆ್ಯಕ್ಚುಲಿ ಸರ್ ನಾವು ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ನಮ್ಗೆ ಶೂಟಿಂಗ್ ಅಂತ ಅನಿಸ್ತಾ ಇರಲಿಲ್ಲ. ಯಾಕೆಂದರೆ ನಾವು ನಮ್ಮ ಮೂಮೆಂಟ್ಸ್ನ ರಿಲೀವ್ ಮಾಡ್ತಾ ಇದ್ವಿ, ನಾವು ಕಾಲೇಜಲ್ಲಿ ಏನು ತುಂಟಾಟ ಮಾಡಿದ್ವಿ, ನಾವು ಏನೇನು ಮೋಜು ಮಸ್ತಿಗಳು ಮಾಡಿದ್ವಿ, ಅದನ್ನು ನಾವು ಮತ್ತೆ ಆ ಮೂಮೆಂಟ್ನ ರಿಲೀವ್ ಮಾಡ್ತಾ ಇದ್ದೀವಿ ಅಂತಲೇ ಅನಿಸಿದ್ದು. ಸೊ ಅದಕ್ಕೆ ನಮ್ಮ ನ್ಯಾಚುರಲ್ ಆಗಿ ರಿಯಲಿಸ್ಟಿಕ್ ಆಗಿ ಬಂದಿದೆ. ಕಾಲೇಜ್ ಸೀನ್ಸ್ ಆಗ್ಬೇಕಂದ್ರೆ ಓಕೆ ಇವತ್ತು ಬೆಳಗ್ಗೆ ಕಾಲೇಜ್ಗೆ ಎದ್ದು ಹೋಗ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಇತ್ತು. ಶೂಟಿಂಗ್ ಹೋಗ್ತಾ ಇದ್ದೀವಿ ಅಂತ ಅನಿಸ್ತಿರಲಿಲ್ಲ. ಹೋಗ್ತೀವಿ, ನನ್ನ ಫ್ರೆಂಡ್ಸನ್ನು ಮೀಟ್ ಮಾಡ್ತೀವಿ, ಓಕೆ ಅಲ್ಲಿ ಏನೋ ಒಂದು ಡೈರೆಕ್ಟ್ ಮಾಡ್ತಿದ್ದಾರೆ, ಅದೊಂದು ಸೀನ್ ಕಟ್ಟು ಹೇಳ್ತಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ನಾವು ಮಾಡ್ತಿದ್ವಿ ಮಸ್ತಿ ಎಲ್ಲ, ಏನು ನಾರ್ಮಲ್ ಮಾತಾಡ್ಕೊಂಡು ಮಾಡ್ತೀವೋ ಅದೇ ಥರ ಅನಿಸುತ್ತೆ. ತುಂಬ ಜನ ಸೀನ್ಸ್ ನೋಡ್ತಿರುವಾಗ ಅದನ್ನು ರಿಲೇಟ್ ಮಾಡ್ಕೊಳ್ಳೋದಂತೂ ಪಾಸಿಬಿಲಿಟಿ ಜಾಸ್ತಿ ಇದೆ. ಇವಾಗ ಎಲ್ಲರ ಲೈಫಲ್ಲಿ ಎಕ್ಸ್ಪೀರಿಯೆನ್ಸಸ್, ಈಗ ರಂಜನ್ ಲೈಫಲ್ಲಿ ಏನೋ ಒಂದು ಆಗಿರೋದು ಎಕ್ಸ್ಪೀರಿಯೆನ್ಸಸ್, ಜೊತೆನ ಲೈಫಲ್ಲಿ ಆಗಿರೋದು, ಮನೆ ಲೈಫಲ್ಲಿ ಆಗಿರೋದು, ಶಿಕ್ಷಣ ಲೈಫಲ್ಲಿ ಆಗಿರೋದು, ಎಲ್ಲ ಮಾತಾಡ್ಕೊಂಡು ರೈಟಿಂಗಲ್ಲೂ ಅದೆಲ್ಲ. ಸೊ ಸಿಕ್ಕಾಪಟ್ಟೆ ಇನ್ಪುಟ್ಸ್ ತೊಗೊಂಡೇ ಶೂಟ್ಗೆ ಹೋಗಿರೋದು. ಸೊ ಹಂಗಾಗಿ ತುಂಬ ರಿಲೇಟಬಲ್ ಆಗಿದೆ ಅಂತ ನಾವಂತೂ ಅಂದ್ಕೊಂಡಿದ್ದೀನಿ. ನಿಮ್ಮ ಪಾತ್ರ ಯಾವ ಥರ ಬರ್ತದೆ? ವಿಲನ್ ಜೊತೆ ಇರ್ತೀನಿ, ಸಣ್ಣ ಪಾತ್ರ. ಬಟ್ ಡೈರೆಕ್ಷನ್ ಡೈರೆಕ್ಷನ್ ಟೀಮಲ್ಲಿ ಇರೋದ್ರಿಂದ ನಿಮಗೆ ಈ ಇಡೀ ತಂಡ ಹೊಸದರಾಗಿಯೂ ಕೂಡ ಈ ಪಾತ್ರವನ್ನು ಒಂದು ರೀತಿಯ ಮೈ ಮೇಲೆ ಎರಕ ಹೊಯ್ದುಕೊಂಡ ಹಾಗೆ ಮಾಡಿದ್ದಾರೆ ಕೆಲವು ಕಡೆ ನಾನು ನೋಡಿದೆ. ನಿಮಗೆ ಬ್ಯಾಕ್ ಸ್ಕ್ರೀನಲ್ಲಿ ನಿಂತು ನೋಡಿದಾಗ ಏನು ಅನಿಸ್ತು? ಅಂದರೆ ಸಿನ್ಸ್ ಎಲ್ಲರೂ ಈಗ ವರ್ಕ್ಶಾಪಲ್ಲಿ ಇನ್ವಾಲ್ವ್ ಆಗಿದ್ದರಿಂದ ಕಷ್ಟ ಇರಲಿಲ್ಲ ಸರ್, ಯಾರು ಎಲ್ಲ ಗೊತ್ತಿತ್ತು. ಈ ಜತಿಂದು ಲೈನ್ಸು ರಂಜನಿಗೆ ಗೊತ್ತಿತ್ತು, ರಂಜನ ಶಶಾಂಕ್ ಗೊತ್ತಿತ್ತು, ಇನ್ಫ್ಯಾಕ್ಟ್ ಹುಡುಗಿಗೂ ಗೊತ್ತಿತ್ತು ಹುಡುಗರು ಲೈನ್ಸ್ ಏನು ಅಂತ. ಸೊ ಏನಾದ್ರು ಲೈನ್ಸ್ ಏನಾದ್ರು ಮಿಸ್ ಆದ ನೀನು ಆದ ಇಂಥವೋ ಇಲ್ಲಿ ಮಿಸ್ ಮಾಡಿದೆ, ಇಲ್ಲೇನೋ ಪರ್ಟಿಕ್ಯುಲರ್ ನ್ಯೂಯಾನ್ಸಸ್ ಇರುತ್ತೆ, ಕ್ಯಾರೆಕ್ಟರ್ ನ್ಯೂಯಾನ್ಸಸ್ ಪರ್ಟಿಕ್ಯುಲರ್ ಸಣ್ಣ ಪುಟ್ಟದೇನೋ ಎಕ್ಸ್ಪ್ರೆಷನ್ ಇರುತ್ತೆ, ಅದನ್ನು ಒಬ್ಬೊಬ್ಬರ ಫೀಡ್ಬ್ಯಾಕ್ ಕೊಡ್ತಿದ್ರಿಂದ ಎಲ್ಲರಿಗೂ ಏನು ಯಾರ್ಯಾರು ಏನೇನು ಮಾಡ್ತಿದ್ದಾರೆ, ಇವತ್ತು ನೈಟ್ ಇದು ಮುಗೀತು, ನಾಳೆ ಎರಡು ಸೀನ್ ಇದೆ, ಎರಡು ಸೀನಲ್ಲಿ ಯಾರ್ಯಾರು ಏನೇನು ಸಿಚುವೇಶನ್ ಇದೆ ಪಕ್ಕ ಗೊತ್ತಿತ್ತು ಸರ್. ಅಂದರೆ ಆ ವರ್ಕ್ಶಾಪ್ ತುಂಬ ಹೆಲ್ಪ್ ಆಗುತ್ತೆ, ತುಂಬ ಟೀಮ್ಸ್ ಮಾಡ್ತಾರೆ ಅದನ್ನು, ತುಂಬ ಟೀಮ್ಸ್ ಮಾಡಿದ್ದಾರೆ. ಪರಂಬ ಅವರು ತುಂಬ ವರ್ಷಗಟ್ಟಲೆ ಮಾಡೋದಿಲ್ಲ. ಆ್ಯಕ್ಚುಲಿ ಕಾಲೇಜ್ ಲೈಫ್ ಎಕ್ಸ್ಪೀರಿಯನ್ಸ್ ಕೊಡಬೇಕಂತ ಆ್ಯಕ್ಚುಲಿ ಒಂದು 3 ವರ್ಷ
ಒಂದು ಡಿಗ್ರಿ ಮಾಡ್ದಂಗೆ ಇದೆ ಸಿನಿಮಾ. ಫಿಲಮ್ ಸ್ಕೂಲಲ್ಲಿ ಸರ್ ಈಗ ಫಿಲಮ್ ಸ್ಕೂಲ್ಗೆ ಹಿಂಗೆ ಹೋಗಿ ಡಿಗ್ರಿ ಮಾಡ್ತಾರೆ, ಹಂಗೆ ನಾವು ಇಲ್ಲಿ ಡೈಲಿ ಬಸವನಗುಡಿ ಗಾಂಧಿ ಬಜಾರಿಗೆ ಬಂದ್ಬಿಟ್ಟು ಮಾಡ್ತಾ ಇದೀವಿ ಸರ್ ಫಿಲಮ್ ಸ್ಕೂಲ್. ಮತ್ತೆ ನಮ್ಮ ಕಾಲೇಜ್ ಸರ್, ಈಗ ಕಾಲೇಜಲ್ಲಿ ಎಷ್ಟೊಂದು ಕ್ಯಾರೆಕ್ಟರ್ಗಳು ಇರ್ತಾರೆ ಅಂದರೆ, ಒಬ್ಬೊಬ್ಬ ಪ್ಲೇ ಬಾಯ್ ಥರ ಇರ್ತಾನೆ, ಇನ್ನೊಬ್ಬ ಫುಲ್ ರೇಕ್ಸ್ತಿರ್ತಾರೆ. ಸೊ ನಮ್ಮ ಕ್ಯಾರೆಕ್ಟರ್ ನಮ್ಮ ಸಿನಿಮಾದಲ್ಲಿ ಆ ಎಲ್ಲ ಕ್ಯಾರೆಕ್ಟರ್ಗಳಿದೆ. ಸೊ ಕಾಲೇಜಲ್ಲಿ ರಿಯಲ್ ಏನಾಗುತ್ತೆ, ರಿಯಲ್ ಇನ್ಸಿಡೆಂಟ್ಸ್ ಏನಾಗುತ್ತೆ ಅಷ್ಟೂ ನಮ್ಮ ಸಿನಿಮಾದಲ್ಲಿ ಆಗುತ್ತೆ ಸರ್, ಅದೊಂದು ಮೇನ್ ಇದು. ನೀವೆಲ್ಲರೂ ಸಿನಿಮಾ ನೋಡ್ತಿರಲ್ಲ ಬಂದ ಬೇರೆ ಬೇರೆ ಭಾಷೆದು ಅಥವಾ, ಈಗ ನಿಮ್ಮ ಸಿನಿಮಾವನ್ನ ಒಂದು ಒಂದು ಮಾದರಿಯಾಗಿ ಇಟ್ಕೊಂಡು ಈಗಿನ ಹೊತ್ತಿಗೆ ಮಾರ್ಕೆಟ್ ಅಲ್ಲಿ ಬರ್ತಾ ಇರುವಂತಹ ಹೊಸಬರ ಸಿನಿಮಾಗಳೆಲ್ಲವೂ ಚೆನ್ನಾಗಿದೆ, ಒಳ್ಳೊಳ್ಳೆಯ ಕಂಟೆಂಟೇ ಬರ್ತಾ ಇದೆ, ಆದರೆ ಸಿನಿಮಾ ಜನ ನೋಡ್ತಾ ಇಲ್ಲ, ಥಿಯೇಟರ್ ಜನ ಬರ್ತಾ ಇಲ್ಲ. ಈ ದಿಕ್ಕಿನಲ್ಲಿ ನಿಮಗೆ ನಿಮ್ಮ ಸಿನಿಮಾದ ಕ್ಕೆ ಏನಾಗ್ಬೋದು, ಅಥವಾ ಈ ಸಿನಿಮಾ ಎಷ್ಟು ಮಟ್ಟಿಗೆ ಜನ ನೋಡಲೇಬೇಕಾದಂಥ ಒಂದು ಸಿನಿಮಾ ಆಗಿ ಅದು ಕನ್ವರ್ಟ್ ಆಗ್ಬೋದು, ಆ ಥರದ ವಿಶ್ವಾಸ ಏನಾದರೂ ಹೇಗೆ ನೀವು ಈ ಸಿನಿಮಾ ಅಂದರೆ ಸರ್? ಅದೇ ನಾವು ಫಸ್ಟು ಶೂಟಿಂಗ್ ಎಲ್ಲ ಮುಗಿಸಿ ಎಲ್ಲ ಕೂತಿದ್ದಾಗ ನಾವು ಅದೇ ಸರ್ ಹೇಳ್ತಾ ಇದ್ರು ನಮಗೆ, ಇಷ್ಟು ದಿನ ಮಾಡಿರೋದು ನಾವು ತುಂಬ ಈಸಿ ಕೆಲಸ, ಇನ್ಮೇಲೆ ಮಾಡೋದು ಮಾರ್ಕೆಟಿಂಗ್ ಅಂತ ಏನು ಮಾಡೋದು ತುಂಬ ಕಷ್ಟವಾಗಿರೋದು ಅಂತ ನಮಗೆ ಅವಾಗ ಗೊತ್ತಾಗಲಿಲ್ಲ. ಏನು ಹೇಳ್ತೀಯಾರ, ಏನು ನಾವು ಸಾಂಗ್ ಬಿಡ್ತೀವಿ ಸ್ವಲ್ಪ ವೈರಲ್ ಆಗುತ್ತೆ ಹೋಗಿ ಸಿನಿಮಾ ಬಿಡ್ತೀವಿ ಅನ್ನೋ ರೀತಿಲಿ ಅಂದ್ಕೊಂಡಿದ್ವಿ. ಬಟ್ ಆಮೇಲೆ ಇಳಿದಾದ್ಮೇಲೆ ಗೊತ್ತಾಯಿತು ಏನು ವೈರಲ್ ಅಲ್ಲ, ವೈರಲ್ ಫೀವರ್ ಅಂತ. ಯಾಕಂದ್ರೆ ನಾನೀಗ ಸಿನಿಮಾ ಸೆಲೆಕ್ಟ್ ಆಗಿದ್ದೀನಿ ಅಂತಂದ್ರೆ ಓ ಹೀರೋಯಿನ್ ಆಗ್ಬಿಟ್ಟೆ ನಾನೀಗ ಅಂತ ಅದೇ ಫೀಲಲ್ಲಿ ಇದ್ವಿ. ಬಟ್ ಯಾವಾಗ ಮಾರ್ಕೆಟಿಂಗ್ ಬಂದ್ವಿ ಮಾರ್ಕೆಟ್ಗೆ ಹೋದಂಗಾಯ್ತು. ಯಾಕಂದ್ರೆ ಸರ್ ಏನಿಲ್ಲ ಇವತ್ ಚರ್ಚ್ ಸ್ಟ್ರೀಟ್ ಇವರೆಲ್ಲ ನಾವೇ ಡಿಸೈಡ್ ಮಾಡ್ತಾ ಇದ್ವಿ ಎಲ್ಲಿ ಮಾಡ್ಬೋದು ಅಂತ, ಎಲ್ಲಿ ತುಂಬಾ ಜನ ಇರ್ತಾರೆ ನಮ್ಮ ಏಜ್ ಅವರು ಅಂತ. ಸೊ ಓಕೆ, ಚರ್ಚ್ ಸ್ಟ್ರೀಟ್ ಅಂದ್ರೆ ಎಲ್ಲಾರು ಇದ್ದೇ ಇರ್ತಾರೆ ವೀಕೆಂಡ್. ಸರಿ ಹೋಗೋಣ ಆಯ್ತು, ಏನ್ ಮಾಡೋಣ, ಇಂಟರ್ವ್ಯೂ ಮಾಡೋಣ ಎಲ್ಲಾರನ್ನ. ಸರಿ ಇಂಟರ್ವ್ಯೂ ಏನೋ ಇವ್ರು ಮಾಡ್ಕೊಂತಾರೆ ಬಿಡಿ ಸರ್, ಹುಡುಗ್ರೋಗಿ ಮಾಡ್ಕೊಂತಾರೆ. ಇಲ್ಲ ಹುಡುಗಿ ನೀನ್ ಒಬ್ಳಿದ್ಯಲ್ಲ, ಆರಾಮಾಗಿ ಎಲ್ಲಾರ್ಗೂ ಮೈಕ್ ನೀನ್ ಮಾತಾಡ್ಸಿದ್ರೆ ಆರಾಮಾಗಿ ಮಾತಾಡ್ತಾರೆ ಅಂತ ಹೀರೋಯಿನ್ ಫೀಲ್ ಅಲ್ಲಿ ಇದ್ದಿದ್ನ ಫುಲ್ಲು ಈ ತರದ್ದೆಲ್ಲ ಪ್ರೋಸೆಸ್ಗೆಲ್ಲ ಇದು ಮಾಡಿ ಎಲ್ಲಾರು ರೋಡಿಗೆ ಇಳಿದು ಮಾಡ್ತಾ ಇದೀವಿ ಸರ್. ಕಾಮೆಂಟ್ಸ್ ಅಲ್ಲಿ ಹೆಂಗಾಗಿತ್ತು ಅಂತಂದ್ರೆ ಎಲ್ಲರೂ ಇವ್ರದ್ದು ಯೂಟ್ಯೂಬ್ ಚಾನಲ್ ಯಾವ್ದು ಹೇಳಿ ಅಂತ ನಾನು ಅನ್ಕೊಂತೀನಿ. ಅಯ್ಯೋ ನನ್ ಹೀರೋಯಿನ್ ಮೂವಿ ಮಾಡಿದ್ವಿ ಎಲ್ಲಾರು ನನ್ ಓಕೆ ಈ ತರ ಪ್ರೆಸೆಂಟರ್ ಈ ತರಾನೇ ಆಗೋಯ್ತು, ಹೋಗ್ಲಿ ಬಿಡಿ ಒಂದ್ ಯೂಟ್ಯೂಬ್ ಚಾನಲ್ಲೇ ಮಾಡ್ಬಿಡ್ಬೋದು ಅನ್ನೋ ತರ ಒಂದ್ ಎಕ್ಸ್ಟ್ರಾ ಟ್ಯಾಲೆಂಟ್ ಹೊರಗೆ ಬಂದಂಗಾಯ್ತು. ಫಸ್ಟ್ ಆಕ್ಚುಲಿ ನಾವು ಅದೇ ಫೀಲ್ ಅಲ್ಲಿ ಇದ್ವಿ, ಏನೋ ಇದ್ ಮಾಡೋದ್ ಬೇಡ ಅನ್ನೋ ತರ. ಬಟ್ ಸರ್ ಆಟ ಹಿಡ್ದು ತಳ್ಳಿದ್ರು ನಮಗೆ ರೋಡ್ಗೆ ಹೋಗ್ರಯ್ಯ ಅಂದ್ಬಿಟ್ಟು. ಓ ಅದಾದ್ಮೇಲೆ ಸ್ಟಾರ್ಟ್ ಮಾಡಿದ್ದು, ಅದಾದ್ಮೇಲೆ ಒಂದು ರುಚಿ ಗೊತ್ತಾಯ್ತು ಓಕೆ ಹಿಂಗೆ ಮಾಡಿದ್ರೆ ಜನಕ್ಕೆ ತಲುಪತ್ತೆ ಅಂತ. ಸೊ ಆವಾಗಿಂದ ಚರ್ಚ್ ಸ್ಟ್ರೀಟ್ಗೆ ಹೋದ್ವಿ, ಕಡಲೆಕಾಯಿ ಪರಿಷೆಗೆ ಹೋದ್ವಿ. ಸೊ ಯಾವ್ದಾದ ಈವೆಂಟ್ಸ್ ಇದೆಯೋ ಎಲ್ಲನೂ ಗುರುತಿಸಿ ಓಕೆ ಇಲ್ಲಿ ಜನ ಸೇರ್ತಾರೆ, ಇಲ್ಲಿ ಹೋದ್ರೆ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋ ರೀತಿಲಿ ಹೋಗಿ ಮಾಡಿ. ಯಾವ ಥರ ಎಕ್ಸ್ಪೀರಿಯನ್ಸ್ ಇತ್ತು? ಒಬ್ಬ ಸಿನಿಮಾದಲ್ಲಿ ಮಾಡಿದವರು ತಮ್ಮ ಸಿನಿಮಾವನ್ನು ತಮ್ಮ ಮೇಲೆ ಹೆಗಲ ಮೇಲೆ ಹೊತ್ತು ನೋಡ್ರಪ್ಪ ಬನ್ನಿರಪ್ಪ ಥಿಯೇಟ್ರಿಗೆ ಅಂತ ಕರೆಯುವುದಿದೆಯಲ್ಲ, ಈ ಕಾಲಘಟ್ಟದಲ್ಲಿ ಅದು ಅನಿವಾರ್ಯವೂ ಹೌದು, ಪ್ರಚಾರದ ವೈಖರಿಯೂ ಹೌದು, ಆದರೆ ಏನನ್ನಿಸ್ತದೆ ಒಳಗಿಂದ? ಸರ್ ನಾವು ಪ್ರಮೋಷನ್ ಅಂತ ಸ್ಟಾರ್ಟ್ ಮಾಡಿದಾಗ ಇನಿಷಿಯಲಿ ನಾವು ಸ್ವಲ್ಪ ನಾವೆಲ್ಲ ಝೋನ್ ಬಸ್ ಮಾಡಿಬಿಟ್ಟೆ ಹೋಗೋಣ ಅಂತಲೇ ಡಿಸೈಡ್ ಮಾಡಿದ ಹಾಗೇನೆ. ಸೊ ರಿಲೀಸ್ ಡೇಟ್ ಇಟ್ಕೊಳ್ಳೋದು ಬೇಡ, ಇಟ್ಕೊಂಡು ಯೂಶ್ವಲಿ ವರ್ಕ್ ಮಾಡ್ತಾರೆ, ಆ ರೀತಿ ವರ್ಕ್ ಮಾಡೋದು ಬೇಡ. ಸೊ ನಮ್ಮದು ಯಾವುದೇ ಸ್ಟಾರ್ ಸಿನಿಮಾ ಅಲ್ಲ, ರಿಲೀಸ್ ಡೇಟಿಗೆ ಒಂದು 20 ದಿನ ಪ್ರಮೋಟ್ ಮಾಡೋ ರೀತಿದು. ಸೊ ನಾವು 1 ವರ್ಷ ಆಗ್ಬೋದು, 6 ತಿಂಗಳಾಗ್ಬೋದು, 8 ತಿಂಗಳಾಗ್ಬೋದು, ಎಷ್ಟು ತಿಂಗಳಾಗುತ್ತೋ ಅಷ್ಟು ತಿಂಗಳು ಪ್ರಮೋಟ್ ಮಾಡೋಣ ಅನ್ನೋದು ರೀತಿಲಿ ಪ್ಲ್ಯಾನ್ ಮಾಡಿದ್ದು. ಸೊ ಅದನ್ನು ನಾವು ಒಂದು ಮಟ್ಟಿಗೆ ನಮ್ಮ ಕೈಯಲ್ಲಿ, ಯಾಕಂದರೆ ನಮಗೆ ಯಾರ್ದು ನೆಟ್ವರ್ಕ್ ಇಲ್ದಿರೋ ಕಾರಣ ಯಾರ ಕೈಲೂ ಹೇಳಿಸಿ ಇನ್ನೊಂದು ಸ್ಟೋರಿ ಹಾಕ್ಸಿ ಅಥವಾ ರೀಚ್ ಇರೋರು ಅಥವಾ ಒಂದು 4 ಜನ ಅವ್ರುಗಳ ವೀಡಿಯೋನಾಗಲಿ ಅವ್ರನ್ನ ಫಾಲೋ ಮಾಡೋರಾಗಲಿ ಆ ಥರದವ್ರು ನಮಗೆ ಯಾರಿಗೂ ಕಾಂಟ್ಯಾಕ್ಟ್ ಇಲ್ದಿರೋ ಕಾರಣ ನಾವು ಏನೇನಾಗುತ್ತೋ ನಮ್ಮ ಕೈಲೇಲಿ ಏನೇನಾಗುತ್ತೋ ನಮ್ಮ ಮ್ಯಾನ್ ಪವರ್ಸಲ್ಲಿ ಏನೇನಾಗುತ್ತೋ ಅದನ್ನಷ್ಟೇ ಮಾಡೋಣ ಅಂತ ಡಿಸೈಡ್ ಮಾಡಿ. ಸೊ ನಾವು ಆನ್ ಗ್ರೌಂಡ್ ಎಲ್ಲಿ ಜನ ಇರ್ತಾರೋ, ಎಲ್ಲಿ ಜಾಸ್ತಿ ಜನಸಂದಣಿ ಇರುತ್ತೋ ಅಲ್ಲಿ ಮಾತ್ರ ಹೋಗಿ ಪ್ರಮೋಟ್ ಮಾಡಿ. ಸೊ ಅದು ಒಂದು ನಮಗೆ ನಾವು ಕಂಡುಕೊಂಡಿದ್ದು. ಸೊ ಅಂದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್, ಅಟ್ ಲಾಸ್ಟ್ ಸಿನಿಮಾ ರಿಸಲ್ಟ್ ಏನಾದರೂ ಆಗಲಿ. ಸೊ ನಾವು ಹೋಗಿ ಆನ್ ಗ್ರೌಂಡ್ ಕೆಲಸ ಮಾಡಿದ್ದೀವಿ, ನಾವು ಎನರ್ಜಿ ಹಾಕಿದ್ದೀವಿ, ನಾವು ಯಾವತ್ತಿದ್ರೂ ಒಂದು ಲರ್ನಿಂಗೇನೆ. ಸೊ ಅಟ್ ಲಾಸ್ಟ್ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ವಿ ಆರ್ ಸ್ಯಾಟಿಸ್ಫೈಡ್ ವಿತ್ ಅವರ್ ಫಿಲಮ್, ವೆದರ್ ಇಟ್ಸ್ ಎ ಹಿಟ್ ಆರ್ ಫ್ಲಾಪ್, ನಾವು ಕೆಲಸ ಮಾಡಿದ್ದೀವಿ ಗುರು ಆನ್ ಗ್ರೌಂಡ್. ನಾವು ಇದು ಬ್ಯಾನರ್ಗಳು ಇಟ್ಟಿದ್ದೀವಿ, ಪಾಂಪ್ಲೆಟು ಕೊಟ್ಟಿದ್ದೀವಿ, ದಯವಿಟ್ಟು ಸಿನಿಮಾ ನೋಡಿ ಅಂತಲೂ ಬೇಡ್ಕೊಂಡಿದ್ದೀವಿ, ಎಲ್ಲದನ್ನೂ ಮಾಡಿದ್ದೀವಿ, ಎಲ್ಲ ರೀತಿಲೂ ಮಾಡಿದ್ದೀವಿ, ಡಿಜಿಟಲಿನೂ ಮಾಡ್ತಾ ಇದ್ದೀವಿ.
ಸೊ ಇಲ್ಲಿ ಯಾರು ಹೀರೋ ಹೀರೋಯಿನ್ ಅನ್ನೋ ಆ ವಾಯ್ಡ್ ಇಲ್ಲ. ಸೊ ಒಂದು ತುಂಬ ಒಂದು ಒಳ್ಳೆ ಎನ್ವಿರಾನ್ಮೆಂಟಲ್ಲಿ ವರ್ಕ್ ಮಾಡಿರೋ ಒಂದು ಒಳ್ಳೆ ಗುಡ್ ಫೀಲ್ ಇದೆ. ಸೊ ನಮ್ಗನ್ಸುತ್ತೆ ಈ ಸಿನಿಮಾಯಿಂದ ವಿಲ್ ಬಿಕಮ್ ಅ ಗುಡ್ ಫಿಲಮ್ ಮೇಕರ್ಸ್ ಇನ್ ಫ್ಯೂಚರ್. ನಾವು ಯಾವಾಗಲೂ ಅದನ್ನೇ ಯೋಚನೆ ಮಾಡ್ತಾ ಇದ್ದೀವಿ, ಥ್ಯಾಂಕ್ ಗಾಡ್ ನಮ್ಗೆ ಈ ಥರ ಒಂದು ಅಪರ್ಚುನಿಟಿ ಸಿಕ್ತು ಈ ಸಿನಿಮಾಯಿಂದ. ಯಾಕಂದರೆ ಎಲ್ಲರಿಗೂ ಸಿಗಲ್ಲ, ನಿಮಗೆ ಡೇಟ್ಸ್ ತಗೋತಾರೆ ಬರ್ತಾರೆ ಡೈಲಾಗ್ ಹೇಳಿ ಅಂತಾರೆ ಹೋಗ್ತೀವಿ ಮನೆಗೆ. ಸೊ ಈ ಒಂದು ಪ್ರಾಸೆಸ್ ಒಂಥರ ನಾವು ಒಂದು ಥಿಯೇಟರ್ ಮಾಡ್ದಂಗೆ ಆಯ್ತು ಒಂದು 3 ವರ್ಷ. ಥಿಯೇಟರ್ನ ಎಕ್ಸ್ಟೆನ್ಷನ್ ಆನ್ ಕ್ಯಾಮ್ರಾ ಸಿನಿಮಾದಲ್ಲಿ ಥಿಯೇಟರ್ ಈ ಎಕ್ಸ್ಪೀರಿಯನ್ಸ್ ಸಿಗೋದು ಕಷ್ಟ. ಆ ಎಕ್ಸ್ಪೀರಿಯನ್ಸ್ ಎಲ್ರಿಗೂ ಇದೆ. ಸೊ ಎಲ್ಲರೂ ಅವ್ರ ಕಾನ್ಫಿಡೆನ್ಸ್ ಬೂಸ್ಟ್ ಆಗಿದೆ ಸರ್. ಸೊ ದಟ್ ಅವ್ರಿಗೆ ಗೊತ್ತು ಇವಾಗ ಎಲ್ರಿಗೂ, ಇಷ್ಟು ಜನಕ್ಕೆ ಗೊತ್ತು ಇವಾಗ. ನಿಮ್ಗೊಂದು ಟೀಮ್ ಅಂದರೆ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗೆ ಡೈರೆಕ್ಟರ್ಸ್ ಗೊತ್ತು ಸಿನಿಮಾ ಪ್ರಾಸೆಸ್ ಅಷ್ಟೆ. ಆ್ಯಕ್ಟರ್ಸ್ ಗೊತ್ತಿರಲ್ಲ, ಬೇರೆಯವ್ರಿಗೆ ಏನೇನು ನಡೆಯುತ್ತೆ ಬ್ಯಾಕ್ಡ್ರಾಪಲ್ಲಿ ಗೊತ್ತಿರಲ್ಲ. ಸೊ ಈಗ ಇಡೀ ಟೀಮಿಗೆ ಗೊತ್ತು ಏನಾದ್ಮೇಲೆ ಏನಾಗುತ್ತೆ, ಶೂಟ್ಗಿಂತ ಮುಂಚೆ ನಾವೇನು ಮಾಡ್ತೀವಿ, ಶೂಟ್ ಪೋಸ್ಟ್ ಪ್ರೊಡಕ್ಷನ್ ಅಂದ್ರೇನು, ಪ್ರೊಡಕ್ಷನ್ ಪ್ರೀ ಪ್ರೊಡಕ್ಷನ್ ಅಂದ್ರೇನು, ಶೂಟ್ ದಿನ ಏನು ಮಾಡ್ತೀವಿ. ಸೊ ಎಲ್ಲ ಒಂದು ಪ್ರಾಸೆಸ್ ಗೊತ್ತಿರೋದ್ರಿಂದ ನಾಳೆ ನಾವುಗಳು ವಿ ಆರ್ ವೆರಿ ಮಚ್ ನಾಲೆಡ್ಜ್. ಸೊ ಇದಾದ್ಮೇಲೆ ಅಷ್ಟೇ ಅಲ್ಲ, ಕೆಲವರು ಬೇರೆ ಬೇರೆ ನಿರ್ದೇಶಕರು ಆಗ್ಬಿಡ್ಬೋದೇನೋ, ಆಗ್ಬಿಡ್ಬೋದು ನಿಜ. ಯಾಕಂದ್ರೆ ಎಲ್ಲರೂ ಕ್ರಿಯೇಟಿವ್ ಆಗಿ ಬರಿತಿದ್ದೀವಿ, ಎಲ್ಲರೂ ಸ್ಕ್ರಿಪ್ಟ್ ಬರ್ದಿದ್ದೀವಿ, ಡೈಲಾಗ್ಸ್ ಬರ್ದಿದ್ದೀವಿ, ಎಲ್ಲರೂ ಇವತ್ತಿಗೂ ಇನ್ಸ್ಟಾಗ್ರಾಮ್ ಕಂಟೆಂಟ್ಸ್ ಬರಿತೀವಿ. ಸೊ ಇಲ್ಲೇನು ಇವನೇ ಬರೀಬೇಕು, ಇವನೇ ರೈಟ್ರು, ಇವನೇ ಆ್ಯಕ್ಟರ್ ಅನ್ನೋ ಡಿಫ್ರೆನ್ಸಿಯೇಷನ್ ಇಲ್ಲ, ಎಲ್ಲ ಎಲ್ಲದೂ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಎಲ್ಲರಿಗೂ ಎಲ್ಲ ಕೆಲಸನೂ ಎಲ್ಲರಿಗೂ ಗೊತ್ತಿವಾಗ. ನಿಮಗೆ ಈ ಸ್ಟ್ರೀಟ್ಗೆ ಹೋಗಿ ಈ ಥರದ ಪ್ರಚಾರ ಮಾಡುವಾಗ ನಿಮ್ಮ ಟೀಮ್ಗೆ ಆದಂಥ ಏನಾದರೂ ಎಕ್ಸ್ಪೀರಿಯನ್ಸು, ಅದು ಖುಷಿದ್ದಿರ್ಬೋದು ನೋವಿಂದಿರ್ಬೋದು, ಅಥವಾ ಜನ ಯಾವ ರೀತಿ ರಿಸೀವ್ ಮಾಡ್ತಾರೆ, ಅಥವಾ ಸಿನಿಮಾದ ನೋಡಿ ಅಥವಾ ಸಿನಿಮಾ ಥಿಯೇಟ್ರಿಗೆ ಬನ್ನಿ ಅಂತಂದಾಗ ಜನರ ಮೂಡ್ ಹೇಗಿರುತ್ತೆ, ಆ ಥರದ ಬಗ್ಗೆ ಏನಾದರೂ ಹೇಳಿ. ಅಂದರೆ ಈಗ ಯೂಶ್ವಲಿ ಏನಾಗುತ್ತೆ, ಯಾರನ್ನೋ ನಾವು ಇಂಟರ್ವ್ಯೂ ಮಾಡ್ತೀವಿ, ತುಂಬ ಜನಕ್ಕೆ ಇಂಟ್ರೆಸ್ಟ್ ಇರಲ್ಲ, ಅದನ್ನ ಯಾವುದೂ ಹಾಕೋಕ್ಕಾಗಲ್ಲ ಸರ್. ನಾವು ನಾವು ಮಾಡಿದೀವಿ ಮುಂಚೆ, ನಾನ್ ಮಾಡಿದ್ದೀನಿ ನನ್ಗೆ ಮಾಡ್ತಾರೋ ಅನ್ನೋ ಥಾಟ್. ಆಮೇಲೆ ಅನ್ನಿಸ್ತಿಲ್ಲ, ಈಗ ನಾವೇನೋ ಇಳಿದ್ಬಿಟ್ಟಿದೀವಿ, ಇಳಿದ ಮೇಲೆ ಆಳ ನೋಡಬಾರ್ದು ಹೋಗ್ಬೇಕು ಅಂತ ಕೆಜಿ ಫಂಡ್ ಇಲ್ಲ ಸರ್. ಆತರ ಇಳಿದಾಗಿದೆ, ಈಜ್ಬೇಕಷ್ಟೇ, ಎಷ್ಟು ದೂರ ಹೋಗ್ತೀವಿ ನಮ್ಗೆ ಗೊತ್ತಿಲ್ಲ. ಬಟ್ ಎಲ್ಲರೂ ಎಲ್ಲರೂ ಮಾಡಿದ್ದಾರೆ ಸರ್, ಎಲ್ಲರೂ ಒಂಥರ ಕೆಜಿಎಫ್ ನೋಡ್ಕೊಂಡು ಆಳ ನೋಡಿದೆ ಸುಮಾರು ಜನ ಬಿದ್ದವರು ವಾಪಸ್. ಎಷ್ಟೋ ಕಾಲೇಜ್ಗಳಲ್ಲಿ ಸರ್ ನಾವು ಪ್ರಮೋಟ್ ಮಾಡಕ್ ಹೋಗ್ತಿದ್ವಿ, ನಾವು ಸ್ಟ್ಯಾಂಡೀಸ್ ಎಲ್ಲ ಇಟ್ಟಿರ್ತಿದ್ವಿ, ಇಟ್ಬಿಟ್ಟು ಪ್ರಮೋಟ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಯಾವ್ದೋ ದೊಡ್ಡ ಸ್ಟಾರ್ ಯಾವ್ದಾರು ಸಿನಿಮಾ ಪ್ರಮೋಟ್ ಬರ್ತಿದೆ, ಪ್ರಮೋಷನ್ ಬರ್ತಿದೆ ಅಂದ್ರೆ ಕಿತ್ತೆಸ್ಬಿಟ್ಟಿರ್ತಿದ್ರು. ನಾವು ಅಯ್ಯೋ ಅಣ್ಣ ಒಂಚು ಅಟ್ಲೀಸ್ಟ್ ಕಿತ್ತೆಸಿ ಬೇಡಿ, ಹೇಳಿದ್ರೆ ನಾವು ಎತ್ತಿಟ್ಕೊಂಡು ಬಿಡ್ತೀವಿ ಸೈಡಿಗೆ ಅಂತ ತುಂಬ ಕಾಲೇಜಸ್ ಎಲ್ಲ ಆಯ್ತು. ಯಾಕಂದ್ರೆ ಈಗ ರೀಸೆಂಟ್ ಒಂದು ಲಾಸ್ಟ್ ಮಂತ್ ಫುಲ್ ಫೆಸ್ಟ್ ನಡೀತು. ಸೊ ಎಲ್ಲ ಫೆಸ್ಟ್ಗೂ ಅಟೆಂಡ್ ಆದ್ವಿ ನಾವು. ಏನಾದ್ರೂ ನಿಮ್ಮ ಹಾಡ್ಗಿಡು ಅದೆಲ್ಲ ತೋರಿಸಿದ್ರೆ ಕಾಲೇಜಲ್ಲಿ ಯಾವ ಪ್ರತಿಕ್ರಿಯೆ ಇತ್ತು ಸರ್? ತುಂಬ ಖುಷಿ ಆಯ್ತು ಆಕ್ಚುಲ್ ಆಗಿ ನಮಗೆ. ವಿ ಆರ್ ವೆರಿ ಸ್ಯಾಟಿಸ್ಫೈಡ್, ಯಾಕಂದ್ರೆ ಎಲ್ಲರೂ ಎಂಜಾಯ್ ಮಾಡ್ತೀವಿ, ಅವ್ರಿಗೆಲ್ಲ ಸರ್ಪ್ರೈಸ್. ಯಾಕಂದ್ರೆ ಅವ್ರಿಗೆ ಒಂದು ಫೆಸ್ಟ್ ಅಂದರೆ ನಾಲ್ಕೈದು ಮೂವೀಸ್ ಬರುತ್ತೆ. ಸೊ ನಾಲ್ಕೈದು ಮೂವಿ ಅವರು ನಾಲ್ಕೈದು ಕಂಟೆಂಟ್ ಅವ್ರದ್ದು ಏನು ಟೀಸರ್ ಟ್ರೈಲರ್ ಇರುತ್ತೋ ಪ್ಲೇ ಮಾಡ್ತಿದ್ದಾರೆ. ಸೊ ಅವ್ರಿಗೆ ನನ್ನ ಪ್ರಕಾರ ಅವ್ರಿಗೆ ಆ ಡಿಫ್ರೆನ್ಸಿಯೇಷನ್ ಗೊತ್ತಾಗಿದೆ. ಸೊ ಈ ಸಿನಿಮಾ ನಮ್ಮದು, ನಾವು ನೋಡುವಂಥ ಜಾನರ್ ಇದು, ಇದಕ್ಕೆ ನೋಡ್ಬೋದೇನೋ ಅನ್ನೋದು ಅನಿಸಿದೆ ಅಂತ ನಮಗೆ ಅನಿಸುತ್ತೆ ಅಲ್ಲಿ ಅವ್ರ ರಿಯಾಕ್ಷನ್ಸ್ ಮೇಲೆ. ಅಂದರೆ ಸುಮಾರು ಒಂದು 20-25 ಕಾಲೇಜ್ಗೆ ಹೋಗಿದ್ದೀವಿ ಸರ್. ಒಳ್ಳೆ ರಿಯಾಕ್ಷನ್ಸು, ಅಂದರೆ ನಾವು ಟೀಸರು ಅಥವಾ ಏನೇ ನಮ್ಮದು ಪ್ಲೇ ಮಾಡಿದ್ರು ನಮಗೊಂದು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿತ್ತು. ಓಕೆ, ನಮ್ಮ ಆಡಿಯನ್ಸೇ ಎಂಜಾಯ್ ಮಾಡ್ತಿದ್ದಾರೆ, ಸೊ ಖಂಡಿತ ಏನೋ ಇದೆ ಇದರಲ್ಲಿ, ಇಷ್ಟಪಡ್ತಾರೆ ಅನ್ನೋ ಭರವಸೆ ಮೇಲೆ ಜುಲೈ 19th ಬರ್ತಾರೆ. ಆಮೇಲೆ ಕಾಲೇಜಲ್ಲಿರೋ ಫ್ರೆಂಡ್ಸು ಯಾರೋ ನಮ್ಗೆ ಅಂದರೆ ನಾರ್ತ್ ಏನು ತುಂಬ ದೂರದಲ್ಲಿರೋ ಫ್ರೆಂಡ್ಸ್ಗಳೆಲ್ಲ ಇದ್ದರೆ ಕಾಲೇಜಲ್ಲಿ, ಅವರೆಲ್ಲ ಹೇಳ್ತಿದ್ದಿದ್ದನ್ನ ನಮಗೆ ಫೋನ್ ಮಾಡಿ ಹೇಳ್ತಿದ್ರು. ಅಂದರೆ ನಾನು ನಾರ್ತಿ ಫ್ರೆಂಡ್ಸ್ ಇದ್ದಾರೆ ನನಗೊಂದು ಕೆಲವೊಂದು ಕಾಲೇಜಸ್, ಅವರೆಲ್ಲ ಫೋನ್ ಮಾಡಿ ಬ್ರೋ ನಿಮ್ಮ ಫಿಲಮ್ ಬಗ್ಗೆ ಮಾತಾಡ್ತಿದ್ರು, ಬಂದು ಪ್ಲೇ ಮಾಡಿದ್ಮೇಲೆ ಕನ್ನಡಿಗಾಸ್ ವರ್ ಸ್ಪೀಕಿಂಗ್ ಅಬೌಟ್ ಯುವರ್ ಮೂವಿ, ಈ ತುಂಬ ಮೂವೀಸ್ ಬರುತ್ತೆ, ಈ ಥರದ ಮೂವಿ ನಾನು ಹೋಗಿ ನೋಡಬೇಕು ಅನ್ನಿಸ್ತಿದೆ ಈ ಮೂವಿ ಅಂತ ಅಂತಿದ್ರು ಅಂತ. ಸೊ ಈ ಥರದ್ದು ಒಂದಷ್ಟು ನಮಗೆ ಒಂದಷ್ಟು ಪಾಸಿಟಿವ್ ಇನ್ಪುಟ್ಸ್ ಒಂದಷ್ಟು ಕಾನ್ಫಿಡೆನ್ಸ್ ಕೊಟ್ಟಿದೆ ಸರ್ ಈ ದಿನ. ಸರ್ ನೀವು ಸರ್ ಹಿರಿಯ ಕಲಾವಿದ ಒಂದು ಬೆಳ್ಚಲ್ಲಿ ತುಂಬಾ ವರ್ಷ ಕೂತವ್ರ ಐದು ವರ್ಷ ಎಕ್ಸ್ಟ್ರಾ ಮಾಡಿದ್ದೆ ಸರ್. ಒಬ್ರು ಸರಿಗೆ ಮೆಟ್ ತಗೊಂಡು ಹೊಡಿಯೋರು, ಇನ್ನೊಂದಿಷ್ಟು ಜನ ಸಗಳ ಮಾಡಿದ್ದೀರಾ, ತುಂಬಾ ಜನ ಮಾಡಿದ್ದೀರಾ ಸರ್. ಏನಂದ್ರೆ ನಮ್ಮ ಪ್ಲಸ್ ಪಾಯಿಂಟ್ ಏನಂದ್ರೆ ಸರ್, ಇಲ್ಲಿ ಯಾರು ಕ್ಯಾರೆಕ್ಟರ್ ಗೊತ್ತಾಗಲ್ಲ, ಈಗ ಸೀನಿಯರ್ ಆಕ್ಟರ್ಗಳಾದ್ರೆ, ಈಗ ರಂಗನ್ ಡ್ರಗು ಸರ್ ಅಂತ ತಗೊಂಡ್ರೆ ಅವ್ರ ಕಾಮಿಡಿ, ಈಗ ಒಂದು ಆಕ್ಟರ್ ಅಂದ್ರೆ ವಿಲನ್ ಹೀರೋ. ಸೊ ಇಲ್ಲಿ ಯಾರು ಗೊತ್ತಾಗಲ್ಲ. ನಿಮ್ಮ ನಿಮ್ಮ ಈ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ 3 ವರ್ಷದ ಒಟ್ಟು ಇದರಲ್ಲಿ, ಆಮೇಲೆ ಫೀಲ್ಡ್ಗೆ ಹೋಗಿ ನೀವು ಆಕ್ಟ್ ಮಾಡಿ ಈಗ ಸಿನಿಮಾ ಕೂಡ ನೋಡಿದ್ದೀರಿ, ಈಗ ಇದರಲ್ಲಿ ಇಷ್ಟು ಜನರಲ್ಲಿ ನೀವು ಬರುವಾಗ ಹೇಗಿದ್ರಿ, ಈಗ ಯಾರ್ಯಾರು ಯಾವ್ಯಾವ ರೀತಿಯ ಜಾನರ್ ಕಲಾವಿದರು ಅಂತ ನೀವು ತೀರ್ಮಾನಕ್ಕೆ ಬಂದಿದ್ರಿ ಸರ್? ನಿಮ್ಮಲ್ಲಿ ಬೆಸ್ಟ್ ಕಾಮಿಡಿಯನ್ ಯಾರು ಸರ್? ಕಾಮಿಡಿಯನ್ ಅಂತ ಹೇಳಕ್ಕಾಗಲ್ಲ ಸರ್, ಒಬ್ಬ ಒಳ್ಳೆ ಆಕ್ಟರ್ ಅಂತ ಹೇಳ್ತೀನಿ. ಜತಿನ್, ರಂಜನ್,
ನಮ್ಮದರಲ್ಲಿ ಇವರಿಬ್ರು ಸಕ್ಕದಾಗ ಮಾಡಿದ ಸರ್ ಜೊತೆ ಚೆನ್ನಾಗಿ ಒಳ್ಳೆ ಪಂಚ್ ಮೇಲೆ ಪಂಚ್ ಸುಧಾರಿಸ್ಕೋಬೇಕು ಜನ, ಇನ್ನ ಸುಧಾರಿಸ್ಕೊಂತ ಇದಾರೆ ಹಾಸ್ಪಿಟಲ್ ಜನ ಪಂಚ್ ತಗೊಂಡ. ಸಕ್ಕದಾಗ ಮಾಡಿದ ಸರ್ ಜತಿನು ರಂಜನ್ನು ಹ್ಞೂ ಸಕಲಾಗ ಮಾಡಿದಾನೆ. ನಂದು ಜನ ಹೇಳ್ಬೇಕು ನನಗೆ ಗೊತ್ತಿಲ್ಲ, ಇಲ್ಲ ನಾನು ಫೋನ್ ಮಾಡ್ತಾರೆ ಇವರು ಶಾರ್ಟ್ ನೋಡ್ದೆ ಎಂಟ್ರಿ ಶಾರ್ಟ್ ನೋಡಿದೆ ಪಕ್ಕ ಗುರುತು ಸರ್ ಕಾಣಿ ಚೆನ್ನಾಗಿ ಮಾಡಿದಾನೆ. ಅದೇ ತುಂಬ ಹಂಬಲ್ ಅವನು ಜಾಸ್ತಿ ಮಾತಾಡೋದು ನಟ ಸಾರ್ವಭೌಮ ಅಂತ ಕರೀತಾರೆ. ನಟ ಸಾರ್ವಭೌಮ ನಟ ಸಾರ್ವಭೌಮ ನೋಡಿ ಸರ್ ಈ ತರನೇ ಶೂಟಿಂಗ್ ಮಾಡ್ಬೇಕಾದ್ರು ಈ ಥರನೇ ಡೈಲಾಗ್ಸ್ ಬರೋದು ನಮಗೂ, ಈ ಥರ ಏನೋ ಕುತ್ಕೊಂಡು ಮಾತಾಡ್ತಿರ್ತೀವಿ, ಈ ಥರ ಏನೋ ಪಂಚ ಆಗುತ್ತೆ, ಈ ಸಕಾಲಾಗಿದೆ ಈ ಸೀನ್ಗೆ ಐದು ಹಾಕು ಅಂತ. ನೀವೇನು ಬರೀ ಕೂತ್ಕೊಂಡೇ ಇದ್ದೀರಿ ಮಾತಾಡ್ತಾ ಇಲ್ಲ? ಏನಿಲ್ಲ ಸರ್. ಎಲ್ಲ ಸಿನಿಮಾದಲ್ಲಿ ಹೇಗೆ ನಿಮ್ದು ಇದೇ ಥರ ಪಾತ್ರನ ಹೇಗೆ ಸರ್? ಸಿನಿಮಾದಲ್ಲಿ ಅದು ಸರ್ಪ್ರೈಸ್ ಎಂಟ್ರಿ ಸರ್, ಕ್ಯಾಮಿಯೋ ಮಾಡಿದ್ದೀನಿ. ಥಿಯೇಟ್ರಿಂದ ಯಾರು ಓಡೋಗುದಿಲ್ಲ ತಾನೆ? ಆ್ಯಕ್ಚುಲಿ ನಮಗೆ ರೋಡಲ್ಲಿ ಪ್ರಮೋಷನ್ಸ್ ಮಾಡಬೇಕಾದ್ರೆ ಒಂದಷ್ಟು ಫೇಸ್ ಮಾಡಿದೆ. ಸಡನ್ ಆಗಿ ಹೋಗಿ ನಮಸ್ಕಾರ ನಿಮ್ಗೆ ಕನ್ನಡ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ, ಜನ ಒಂದು ನಿಮಿಷ ಎದ್ರುಕೊಂಡು ನೋಡ್ಬಿಟ್ಟು ಸ್ವಲ್ಪ ಇವಾಗೆಲ್ಲ ಕ್ಯಾಮ್ರಾಗೆ ಅಂದ್ಬಿಟ್ಟು ಚೆನ್ನಾಗಿ ಆಗ್ಬಿಟ್ಟು ಬಂದಿದ್ದೀನಿ. ಗಡ್ಡ ಕೂದಲೆಲ್ಲ ಜಾಸ್ತಿ ಭಯ ಪಡ್ಕೊಳ್ಳೋದು ಒಂದಷ್ಟು ಕಡೆ, ಅದಕ್ಕೆ ಫಸ್ಟ್ ಈ ಥರ ಬೆಳ್ಳಗಿರೋರನ್ನ ಸ್ವಲ್ಪ ಮುಂದಕ್ಕೆ ಬಿಟ್ಬಿಟ್ಟು ಅವ್ರಿಗೆ ಕರ್ಕೊಂಡೋಗಿ ಆಮೇಲೆ ಮಾತಾಡೋಕೆ ಶುರು ಮಾಡ್ತೀವಿ. ಒಳ್ಳೆ ಪ್ರತಿಕ್ರಿಯೆ ಸಿಕ್ತಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸರ್. ಅಂದರೆ ನಮಗೇನಂದರೆ ಚಿಕ್ಕ ವಯಸ್ಸಿಂದ ನಾವು ಸಿನಿಮಾ ಫ್ಯಾನ್ಸ್ ಆಗಿರೋದ್ರಿಂದ ಅಲ್ಲಿ ಬಂದದ್ದು ಒಂದು ಎಕ್ಸೈಟ್ಮೆಂಟ್. ಸಿನಿಮಾ ನಟ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಮುಂಚೆ ಕ್ರಿಕೆಟರ್ ಆಗಬೇಕು. ಆ್ಯಕ್ಚುಲಿ ನಾನು ಮತ್ತೆ ರಂಜನ್ ಒಟ್ಟಿಗೆ ಮಾತಾಡ ನಂದೇ ಹೇಳ್ತೀನಿ ಒಟ್ಟಿಗೆ ಕ್ರಿಕೆಟ್ ಆಡ್ತಾ ಇದ್ವಿ. ಇವನು ಆಡ್ತಿದ್ದ ಸಿಪಿನ್ ಚಾರ್ಜರ್ಸ್. ಸೊ ಅಲ್ಲಿ ಮುಂಚೆ ಬೇರೆ ಇತ್ತು, ಚಿಕ್ಕ ವಯಸ್ಸಲ್ಲಿ ಒಂದು ಸಿನಿಮಾದಲ್ಲಿ ಚೈಲ್ಡ್ ಡಾನ್ಸರ್ ಆಗಿ ಮಾಡಿದ್ದೆ. ಸೊ ಅದಾದ್ಮೇಲೆ ಅಷ್ಟು ದೊಡ್ಡವರಾಗಿದ್ದೀರಿ, ತುಂಬಾ ಮಗು ಆಗಿದ್ದೀರಿ. ಆಮೇಲೆ ರ್ಯಾಪ್ ಇಂದ ಶುರು ಮಾಡಿದೆ, ಕನ್ನಡ ರ್ಯಾಪ್ ಮಾಡ್ತೀನಿ ಜೊತೆಗೆ. ಸೊ ಮೂವಿಗೆ ಎಲ್ಲ ನಮ್ಮ ರಂಜನ್ ಅವರು ಜತಿನವರೆಲ್ಲ ಕರ್ಕೊಂಬಂದು ಮಾಡಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಶಾರ್ಟ್ ಮೂವಿ ಮಾಡಿದ್ವಿ, ದ ಟೇಲ್ ಆಫ್ ಗಾಡಿಪುರ ಅಂತ. ಸೊ ಅಲ್ಲಿಂದ ನಮ್ಮ ಜರ್ನಿ ವಾಪಸ್ ಶುರು ಆಯಿತು. ಮತ್ತು ನಮ್ಗೆ ಅದೇ ಬ್ಯಾಕ್ ಬೆಂಚರ್ ಸಿನಿಮಾ ಒಂದು ಸಿನಿಮಾ ಸೆಟ್ ಥರನೇ ಇರಲಿಲ್ಲ, ನಮ್ಮ ಕಾಲೇಜಲ್ಲಿ ಹಿಂಗೆ ಮಜಾ ಮಾಡ್ಕೊಂಡು ಒತ್ತಾಡ್ಕೊಂಡು ಆ ಥರ ಎಲ್ಲ ಮಾಡ್ತಾ ಇದ್ವಿ, ಹಂಗೆ ಮಾಡಿದ್ದೀವಿ. ಬಟ್ ಫುಲ್ ಒತ್ತಲಾಡೋದಿಲ್ಲ, ಕೆಲಸ ಮಾಡಿದ್ದೀವಿ. ಆ್ಯಕ್ಚುಲಿ ಸಿನಿಮಾಕ್ಕಿಂತ ಮುಂಚೆನೇ ನಾವೆಲ್ಲರೂ ಫ್ರೆಂಡ್ಸ್, ಮುಂಚೆನೇ ಫ್ರೆಂಡ್ಸ್. ಆಡಿಷನ್ನಲ್ಲಿ ನಮಗೆ ಸಿಕ್ತು, ಆಮೇಲೆ ನಾವೇ ಅಂದರೆ ಸರ್ ನಮಗೆ ಲಿಬರ್ಟಿ ಕೊಟ್ಟಿದ್ದರಿಂದ ಕರ್ಕೊಂಬನ್ನಿ ಯಾರು ಮಾಡ್ತಾರೆ ಯಾರು ಏನು ಅಂತ ಹೇಳಿ ನಾವು ನಮ್ಮ ಫ್ರೆಂಡ್ಸನ್ನೇ ಕರ್ಕೊಂಡು ಬಂದು ಈ ಕ್ಯಾರೆಕ್ಟರ್ ಸೂಟ್ ಆದರೆ ನೋಡಿ ಸರ್ ಅಂತ ಹೇಳಿ ನಾವೇ ಒಂದು ತಂಡ ಮಾಡೋಕ್ಕೆ ಟ್ರೈ ಮಾಡಿದ್ವಿ.